ಬಂದ ಮೊದಲನೇ ವರ್ಷನೇ ಅದಕ್ಕೆ ಡಿಪಿಆರ್ ಮಾಡಿಸಿ ಯೋಜನೆಯನ್ನ ಕೈ ಎತ್ಕೊಳ್ತೀವಿ ಅದು ಮಾಡ್ಕೊಡ್ತೇವೆ ಅಂತಕ್ಕಂತ ಮಾತನ್ನ ರೈತರಿಗೆ ಹೇಳಿದ್ದೇನೆ. ರೈತರು ಒಪ್ಪಿಕೊಂಡಿದ್ದಾರೆ, ರೈತರು ಒಪ್ಪಿಕೊಂಡಿದ್ದಾರೆ. 3000 ಕೋಟಿ ಯಾವುದದು ನಂದವಾಡಿ ನಂದವಾಡಿ ಯೋಜನೆಯನ್ನು ಮಂಜೂರು ಮಾಡ್ಕೊಟ್ಟವ ನಾನು. ಯಡಿಯೂರಪ್ಪ ನೀವೇನಾದ್ರು ಮಾಡಿದ್ದೀರೇನ್ರಿ? ಏನಾದ್ರು ಮಾಡಿದ್ದೀರಾ? ಅಪ್ಪ ಮಗ ಸುಮಾರು 1200 ಕೋಟಿ ಯಡಿಯೂರಪ್ಪನವರಿಗೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಯಡಿಯೂರಪ್ಪ? ನೀವು ಲೂಟಿ ಹೊಡೆದಂತ ಹಣ, ನಿಮ್ ಮಗ ಲೂಟಿ ಹೊಡೆದಂತ ಹಣ, ಇವತ್ತು ಆ ದುಡ್ಡನ್ನ ಚೆಲ್ಲಿ ಈ ಚುನಾವಣೆಯನ್ನ ಮತ್ತೆ ಗೆಲ್ಲಬೇಕು ಅಂತಕಂತ ಮಾಡಿದ್ದೀರಿ. ಇದು ಸಾಧ್ಯ ಇಲ್ಲ, ಈ ಕನಸನ್ನ ಕಾಣಬೇಡಿ, ನೀವು ಭ್ರಮ ನಿರಸರಾಗ್ತೀರಿ ಅಂತಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಡಿಯೂರಪ್ಪ ಇವತ್ತಿನವರೆಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕೇಳಿದ್ರೆ ಏನ್ರಿ ಯಡಿಯೂರಪ್ಪ ಅಭಿವೃದ್ಧಿಗೆ ದುಡ್ಡೆಲ್ರಿ ಇದೆ? ದುಡ್ಡಿಲ್ಲ.